समस्त विजयनगर चानल वीक्षक नमस्कार विजयनगर वार्ते स्वागत मुख्यांश मनुकुल जो प्राणी संकुल कोरोना काट कोरोना संकष्ट के प्राणी संकुल प्राणी दत्तु पड़क नेर नट दर्शन मन ಮಕ್ಕಳ ಪಾಲಿಗೆ ಅಮೃತವಾಗಿದ್ದ ಅಕ್ಷಯ ಪಾತ್ರೆಯ ಬಿಸಿಯೂಟ ಇದೀಗ ನೊಂದವರ ಒಡಲಿಗೆ ಅನ್ನದಾಸೋಹ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡ ಅಕ್ಷಯ ಪಾತ್ರೆ ವಿವಿಧ ಏರಿಯಾಗಳಲ್ಲಿ ಬಿಸಿಯೂಟ ಹಂಚಿಕೆ ಅತ್ತ ಹಸಿದವರಿಗೆ ಅನ್ನ ನೀಡುತ್ತಿರುವ ದಾನಿಗಳು ಇತ್ತ ಮಡಿವಾಳ ಸಮಾಜ ಬಂಧುಗಳಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಿಸಿ ವಿಶಿಷ್ಟವಾಗಿ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಂಡ ವೆಂಕುಬಣ್ಣ ದಂಪತಿಗಳು ವಿನಾಯಕ ನಗರ ಬಡಾವಣೆಗೆ ಬೇಕಂತೆ ಅಂಚೆ ಡಬ್ಬ ಈ ಭಾಗದ ನಿವಾಸಿಗಳಿಂದ ಅಂಚೆ ಕಚೇರಿಗೆ ಮನವಿ 34ನೇ ವಾರ್ಡ್ ಕೆಳಗಡೆ ಬನಶಂಕರಿ ದೇವಸ್ಥಾನದಲ್ಲಿ ಸಿದ್ಧವಾದ ಆಹಾರದ ಕಿಟ್ ಅಗತ್ಯವಿರುವವರಿಗೆ 500 ಆಹಾರ ಕಿಟ್ ನೀಡಿ ಸಹಾಯ ಹಸ್ತ ಚಾಚಿದ ಯುವ ಪಡೆ ಇದೀಗ ವಾರ್ತೆಗಳ ವಿವರ ಎಲ್ಲಿತ್ತಪ್ಪ ಈ ಮಹಾಮಾರಿ ಕೊರೋನಾ ಥಟ್ಟಂತ ಬಂದು ಬದುಕನ್ನೆ ಮೂರಾಬಿಟ್ಟಿ ಮಾಡಿದೆ ಜೀವದ ಜೊತೆಗೆ ಜೀವನವನ್ನ ಕಸಿಯುತ್ತಿದೆ ಎಂದು ಜನರು ಕೊರೋನಾ ಮಾರಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಇಂತಹ ಕೊರೋನಾ ಮಹಾಮಾರಿಯ ಪರಿಣಾಮ ಗ್ರಾಮ ನಗರ ಜಿಲ್ಲೆ ರಾಜ್ಯ ದೇಶವಲ್ಲದೆ ಇಡೀ ಪ್ರಪಂಚವನ್ನೇ ನಲುಗುವಂತೆ ಮಾಡಿದೆ ಇದೇನು ಮಹಾ ಕೊರೋನಾ ಸುದ್ದಿ ಅಂತೀರ ಎಲ್ಲರೂ ತಿಳಿದಿರುವ ವಿಷಯ ಅಂತೀರ ಖಂಡಿತ ಇಲ್ಲ ಕಣ್ರಿ ನಾವು ಹೇಳೋಕೆ ಹೊರಟಿರೋ ವಿಷಯವೇ ಬೇರೆ ಇಡೀ ಪ್ರಪಂಚವನ್ನೇ ನಲುಗಿಸಿದ ಈ ಮಹಾಮಾರಿ ಕೊರೋನಾ ಇದೀಗ ಪ್ರಾಣಿ ಪಕ್ಷಿ ಸಂಕುಲಕ್ಕೂ ಬಿಟ್ಟು ಬಿಡದೆ ಕಾಡ್ತಿದೆ ಕೊರೋನಾದ ಪ್ರತ್ಯಕ್ಷ ಅಥವಾ ಪರೋಕ್ಷ ಪರಿಣಾಮ ಎಲ್ಲ ವಲಯಗಳನ್ನು ಮುಟ್ಟಿದ್ದು ಝೂಗಳ ಮೇಲೆಯೂ ಇದರ ಕರಿ ಛಾಯೆ ಚಾಚಿದೆ ಇದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಜಿಯೋಲಾಜಿಕಲ್ ಪಾರ್ಕ್ ಸಹ ಹೊರತಾಗಿಲ್ಲ ಈ ಹಿನ್ನೆಲೆಯಲ್ಲಿಯೇ ಮನುಕುಲಕ್ಕೆ ನೀಡಿದ ಸ್ಪಂದನೆಯಂತೆಯೇ ಪ್ರಾಣಿ ಸಂಕುಲಕ್ಕೂ ನೀಡುವಂತೆ ಚಿತ್ರನಟ ದರ್ಶನ್ ರವರು ತಮ್ಮ ಕಾಳಜಿ ವ್ಯಕ್ತಪಡಿಸಿದ್ದಾರೆ ಹೌದು ಹೊಸಪೇಟೆ ಬಳಿ ಇರುವ ಕಮಲಾಪುರದ ಅಟಲ್ ಬಿಹಾರಿ ವಾಜಪೇಯಿ ಜಿಯೋಲಾಜಿಕಲ್ ಪಾರ್ಕ್ ಸೇರಿದಂತೆ ರಾಜ್ಯದಲ್ಲಿ 9 ಪ್ರಾಣಿ ಸಂಕುಲದ ಝೂಗಳಿದ್ದು ಸರಿಸುಮಾರು 5000 ಪ್ರಾಣಿಗಳು ಇಂತಹ ಝೂಗಳಲ್ಲಿಯೇ ಜೀವನ ಕಳೆಯುತ್ತಿವೆ ಕಳೆದ 1.5 ವರ್ಷಗಳಿಂದ ಸಾರ್ವಜನಿಕ ಪ್ರವೇಶ ನಿರ್ಬಂಧದ ಹಿನ್ನೆಲೆಯಲ್ಲಿ ಈ ಎಲ್ಲ ಝೂಗಳು ಆದಾಯ ಕಾಣದೆ ಕೊರಗುತ್ತಿದ್ದು ಅವುಗಳ ನಿರ್ವಹಣೆ ಕಷ್ಟಸಾಧ್ಯವಾಗ್ತಿದೆ ಈ ಹಿನ್ನೆಲೆಯಲ್ಲಿ ಈ ಪ್ರಾಣಿ ಸಂಕುಲವನ್ನು ಎಲ್ಲರೂ ದತ್ತು ಪಡೆಯುವ ಮೂಲಕ ನೆರವಿಗೆ ಮುಂದಾಗಬೇಕು ಎಂಬುದು ಇಲಾಖೆಯ ಅಭಿಲಾಷೆ ಈ ಹಿನ್ನೆಲೆಯಲ್ಲಿಯೇ ಚಿತ್ರನಟ ತೂಗುದೀಪ ದರ್ಶನ್ ರವರು ಸಾಮರ್ಥ್ಯಕ್ಕೆ ಅನುಸಾರವಾಗಿ ಸಾರ್ವಜನಿಕರು ಹಾಗೂ ದಾನಿಗಳು ಪ್ರಾಣಿಗಳನ್ನು ದತ್ತು ಪಡೆಯುವ ಮೂಲಕ ನೆರವು ನೀಡುವಂತೆ ಕೋರಿಕೊಂಡಿದ್ದಾರೆ ಎಲ್ರಿಗೂ ನಮಸ್ಕಾರ ಕೋವಿಡ್ ಕೋವಿಡ್ ಅನ್ನೋ ಮಹಾಮಾರಿ ಹೆಚ್ಚು ಕಮ್ಮಿ 1.5 ವರ್ಷದಿಂದ ಇಡೀ ನಮ್ಮ ದೇಶಾದ್ಯಂತ ಎಲ್ರಿಗೂ ತೊಂದರೆ ಕೊಟ್ಟಿದೆ ಮಾನವ ಕುಲಕ್ಕೆ ಎಷ್ಟು ತೊಂದರೆ ಆಗಿದೆಯೋ ಅಷ್ಟೇ ತೊಂದರೆ ಪ್ರಾಣಿ ಸಂಕುಲಕ್ಕೂ ಆಗಿದೆ ಹೇಗೆ ಅಂತ ಹೇಳ್ತೀರಾ ನಮ್ಮ ಇಡೀ ಕರ್ನಾಟಕದಲ್ಲಿ 9 ಝೂಗಳಿದೆ 9 ಝೂಗಳಂತಂದರೆ ಹೆಚ್ಚು ಕಮ್ಮಿ 5000 ಪ್ರಾಣಿಗಳು ಪ್ರಾಣಿಗಳಿಗೆ ಕೋವಿಡ್ಗೂ ಏನು ಸಂಬಂಧ ಅಂತ ಕೇಳ್ತೀರಾ ನಾವು ಈ 9 ಝೂ ನಮ್ಮ ಕರ್ನಾಟಕದಲ್ಲಿರೋದಕ್ಕೆ ದೇಶಾದ್ಯಂತ ಜನಗಳು ಬರ್ತಾರೆ ಅವ್ರು ತಗೊಳ್ಳೋ ಟಿಕೆಟಿಂದ ಇಡೀ ಈ ಪ್ರಾಣಿ ಸಂಕುಲಕ್ಕೆ ಆಹಾರದ ಇರ್ಬೋದು ಅದನ್ನು ನೋಡ್ಕೊಳ್ಳೋರಿಗಿಂತ ಅವ್ರುಗಳಿಗೆ ಹೋಗೋಂಥ ಒಂದು ಸಂಬಳ ಇರ್ಬೋದು ಇದೆಲ್ಲ ಅದೊಂದು ಸೈಕಲ್ ಒಂದು ಸೈಕಲ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಸೇರಿಕೊಂಡಿದೆ ಆದರೆ ಈಗ 1.5 ವರ್ಷದಿಂದ ಇಡೀ ಈ ಝೂಗಳಿಗೆ ತುಂಬ ಸಂಕಷ್ಟದಲ್ಲಿದ್ದಾವೆ ಸಂಕಷ್ಟ ಅಂದ ತಕ್ಷಣ ಎಲ್ರಿಗೂ ನಾವು ಹೇಳ್ತಾ ಇರೋದು ಏನಾದ್ರು ಮಾಡಿ ಮಟ್ಟಿ ಇಲ್ಲ ಅದರದ್ದೇನಿಲ್ಲ ಒಂದು ಸಿಂಪಲಾದಂಥ ಒಂದು ಸಣ್ಣ ಒಂದು ಸಹಾಯ ಹಸ್ತ ಅಂತ ಹೇಳ್ಬೋದು ಇಲ್ಲ ಅದು ಸಹಾಯ ಅನ್ನೋದಕ್ಕಿಂತ ಒಂದು ಪ್ರೀತಿ ಅಂತ ಹೇಳ್ಬೋದು ಏನಕ್ಕೆ ಈ ಪ್ರೀತಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರ ಮನೆಯಲ್ಲೂ ಪ್ರಾಣಿಗಳು ಸಾಕೋಕ್ಕಾಗಲ್ಲ ಆದರೆ ನೀವು ಕೂಡ ಪ್ರಾಣಿಗಳನ್ನ ಸಾಕಂಗೆ ಮಾಡ್ಬೋದು ಹೇಗೆ ಅಂತ ಹೇಳ್ತೀರಾ ಬನ್ನಿ ಹೇಳ್ತೀನಿ ಅಡಾಪ್ಷನ್ ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ ಕೇಳಿ ಒಂದು ಲವ್ ಬರ್ಡ್ ಇರ್ಬೋದು ಅದಕ್ಕೆ 1000 ರೂಪಾಯಿ ಅದೇ ನೀವು ಹುಲಿ ಸಾಕ್ತೀನಿ ಅಂತೇಳಿ 1,00,000 ರೂಪಾಯಿ ಆನೆ ತಗೊಂಡ್ರೆ 1,75,000 ರೂಪಾಯಿ ಆದರೆ ಇದಿಷ್ಟೂ ಕೂಡ 1 ವರ್ಷಕ್ಕೆ ನೀವು ಕೊಡೋದು ತಿಂಗಳ ತಿಂಗಳ ಅಲ್ಲ ಆದ್ದರಿಂದ ದಯಮಾಡಿ ಈ ಪ್ರಾಣಿ ಸಂಕುಲನ ಉಳಿಸೋದಕ್ಕೆ ಈ ಮೃಗಗಳನ್ನು ಬೆಳೆಸೋದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಈ ಕೋವಿಡಲ್ಲಿ
ನಾವೆಲ್ಲರೂ ಒಂದಾಗೋಣ, ಈ ಪ್ರಾಣಿ ಸಂಕುಲನ ಉಳಿಸೋಣ. ಈ ಪ್ರಾಣಿಗಳನ್ನ ದತ್ತು ಪಡೆಯೋದಕ್ಕೆ ಮೊಬೈಲಲ್ಲಿ ಒಂದು ಆ್ಯಪ್ ಇದೆ, ಝೂ ಆಫ್ ಕರ್ನಾಟಕ ಅಂತ. ಅದರಲ್ಲಿ ಬೇಕಾದ್ರೂ ನೋಡ್ಬೋದು. ಇಲ್ಲ ಅಂತಂದರೆ ಇಡೀ ಕರ್ನಾಟಕದಲ್ಲಿ 9 ಝೂಗಳಿದೆ, ನಿಮಗೆ ಹತ್ರ ಇರೋ ಝೂಗಳಿಗೆ ಹೋಗಿ ನೀವು ಸಂಪರ್ಕ ಮಾಡ್ಬೋದು. ಆದರೆ ಇನ್ನೊಂದು, ನೀವು ಝೂಗೆ ಕಟ್ಟೋ ಹಣ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ ಆ್ಯಕ್ಟ್ ಸೆಕ್ಷನ್ 80G ಅಂದರೆ ತಾವು ಕಟ್ಟಿರೋ ಟ್ಯಾಕ್ಸ್ಗೆ 50% ರಿಯಾಯಿತಿ ಪಡಿಬೋದು. ಸೊ ಆದ್ದರಿಂದ ಬನ್ನಿ, ಈ ಇಡೀ ಪ್ರಾಣಿ ಸಂಕುಲನ ನಾವು ಈ ಕೋವಿಡಿಂದ ರಕ್ಷಿಸೋಣ, ನಮ್ಮ ಮುಂದಿನ ಪೀಳಿಗೆಗೆ ಈ ಪ್ರಾಣಿಗಳಿರಲಿ ಅಂತ ಆಶಿಸೋಣ. ಬನ್ನಿ, ಇದೊಂದು ಒಳ್ಳೆಯ ಕಾರ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಕಳೆದ ಅನೇಕ ದಶಕಗಳಿಂದ ಸರ್ಕಾರಿ ಶಾಲಾ ಕಾಲೇಜು ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ನೀಡುವ ಮೂಲಕ ಎಲ್ಲರ ಮನೆ ಮಾತಾಗಿದ್ದ ಅಕ್ಷಯ ಪಾತ್ರೆ ಇದೀಗ ಕೊರೋನಾ ಮಹಾಮಾರಿಯ ಲಾಕ್ಡೌನ್ ಸಮಯದಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶ ಸೇರಿದಂತೆ ಸ್ಲಂಗಳಲ್ಲಿ ಹಾಗೂ ಬಡವರು ಮತ್ತು ದಲಿತ ಕುಟುಂಬಗಳು ವಾಸಿಸುವ ಪ್ರದೇಶಗಳಲ್ಲಿ ಪ್ರತಿನಿತ್ಯವೂ ಬಿಸಿಯೂಟವನ್ನು ನೀಡುವ ಮೂಲಕ ಸಹಾಯ ಹಸ್ತ ನೀಡುತ್ತಿದೆ. ಹೀಗೆ ದಿನಾಂಕ 7ರಂದು ಹೊಸಪೇಟೆಯ ಜಂಬನಾಥನಹಳ್ಳಿ ಪ್ರದೇಶಕ್ಕೆ ತೆರಳಿದ ಅಕ್ಷಯ ಪಾತ್ರೆ ಅಲ್ಲಿ ವಾಸಿಸುವವರಿಗೆ ಬಿಸಿಯೂಟವಿತ್ತು, ಮಾನವೀಯತೆ ಮೆರೆದಿದೆ. ಕೊರೋನಾ ಮಹಾಮಾರಿಯ ಈ ಸಂದರ್ಭದಲ್ಲಿ ಎಲ್ಲೆಡೆ ಶಾಲಾ ಕಾಲೇಜುಗಳು ಬಂದ್ ಆಗಿದ್ದರೂ ಸಹ ಕಳೆದ 1.5 ವರ್ಷದಿಂದಲೂ ಅಕ್ಷಯ ಪಾತ್ರೆ ಮಾತ್ರ ತನ್ನ ಕಾರ್ಯವನ್ನು ನಿರಂತರವಾಗಿ ಮುಂದುವರೆಸಿದೆ. ಹೌದು, ಸರ್ಕಾರ ಅನೇಕ ಹಂತದಲ್ಲಿ ಭೌತಿಕ ತರಗತಿಗಳನ್ನು ಸ್ಥಗಿತಗೊಳಿಸಿದಾಗ ವಿಶೇಷ ಶಿಕ್ಷಣವನ್ನು ನೀಡುವ ಸಂದರ್ಭದಲ್ಲಿ ಮನೆ ಬಾಗಿಲಲ್ಲಿ ಶಿಕ್ಷಣ ನೀಡಿದ ಸಂದರ್ಭದಲ್ಲಿ ಆಹಾರ ಧಾನ್ಯಗಳ ಜೊತೆಗೆ ಬಿಸಿಯೂಟ ನೀಡಿದ್ದು ಅಲ್ಲದೆ ಯಾವುದೇ ಶೈಕ್ಷಣಿಕ ಪ್ರಕ್ರಿಯೆಗಳು ನಡೆಯದ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ಗಳಿಗೆ ಬಿಸಿಯೂಟ ವಿತರಿಸಲಾಗಿದೆ. ಹಾಗೂ ಕೊರೋನಾ ಮಹಾಮಾರಿಯ ಅಟ್ಟಹಾಸಕ್ಕೆ ಒಳಗಾದವರಿಗೂ ಉತ್ತಮ ಪೌಷ್ಟಿಕ ಬಿಸಿಯೂಟದ ಆಹಾರ ವಿತರಿಸಿ ತನ್ನ ಮಾನವೀಯತೆಯನ್ನ ಮೆರೆದಿದೆ. ಅಂತೆಯೇ ಹೊಸಪೇಟೆಯ ಜಂಬುನಾಥನಹಳ್ಳಿ ಸೇರಿದಂತೆ ವಿವಿಧ ಸ್ಲಂಗಳಲ್ಲಿ ಅಕ್ಷಯ ಪಾತ್ರೆ ಬಿಸಿಯೂಟ ವಿತರಿಸಲಾಗಿ ಬಿಸಿಯೂಟ ಪಡೆದವರ ಸಂತಸಕ್ಕೆ ಪಾರವೇ ಇರಲಿಲ್ಲ. ಈ ಕುರಿತು ವಿಜಯನಗರ ವಾಹಿನಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು. ಇಲ್ಲಿ ನಾವು ವಾಸ ಮಾಡತಕ್ಕಂತ 300 ಕುಟುಂಬದವರಿಗೂ ಅಕ್ಷಯ ಪಾತ್ರೆ ಕಡೆಯಿಂದ ನಿರಂತರವಾಗಿ 25 ದಿನಗಳಿಂದ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬ ಕಡವು ಬಡವರಿದ್ದರಿಂದ ಇಲ್ಲಿ ಲಾಕ್ಡೌನ್ ಆದಾಗಿಂದನು ಎಲ್ಲರೂ ಕಷ್ಟದಲ್ಲೇ, ಕೂಲಿ ಕಾರ್ಮಿಕರು ಕೂಲಿಗೆ ಹೋಗೋಕ್ಕೂ ಆಗ್ತಾ ಇಲ್ಲ. ಆದಷ್ಟು ಅಕ್ಷಯ ಪಾತ್ರೆಯವರಿಗೆ ಈ ವಹಿಸಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೇವೆ. ನಾವು ಇಲ್ಲಿ ಲಾಕ್ಡೌನ್ ಆದಾಗಿಂದ ಹೊಸಪೇಟೆ ಸರೌಂಡಿಂಗು ಆಲ್ಮೋಸ್ಟ್ 25 ಡೇಸಿಂದ ಎಲ್ಲ ಹಳ್ಳಿಗಳಿಗೆ ಊಟನ ಹಂಚ್ತಾ ಇದ್ದೀವಿ. ಅದೇ ರೀತಿ ಆಯಿಲ್ ಫ್ಯಾಕ್ಟ್ರಿ ಇರ್ಬೋದು, ಜಮುನಾತಳ್ಳಿ, ಮಾರುತಿ ಕಾಲೋನಿ, ಆಮೇಲೆ ಬಾದ್ನಾಯಕ್ ತಾಂಡ, ಆಮೇಲೆ ಅಂಬೇಡ್ಕರ್ ನಗರ, ಆಮೇಲೆ ಇದೇ ರೀತಿ ಬಂದುಬಿಟ್ಟು 100-ಬೆಡ್ ಹಾಸ್ಪಿಟ್ಲು, ಓಲ್ಡ್ ಗೌರ್ಮೆಂಟ್ ಹಾಸ್ಪಿಟ್ಲು, ಎಲ್ಲ ಕಡೆಗೆ ಬಡವರು ಎಲ್ಲನ ಐಡೆಂಟಿಫೈ ಮಾಡಿ ಸರ್ವೆ ಮಾಡಿಬಿಟ್ಟು ಅವ್ರಿಗೆ ಏನೇನು ನೀಡಿದೆ ಫುಡ್ಡು, ಅದೇ ರೀತಿ ಪ್ರತಿಯೊಂದು ದಿನ ಈವನ್ ಸಂಡೇನೂ ತಪ್ಪದೆ ನಾವು ಸರ್ವೆ ಮಾಡಿ ಅವರಿಗೆ ಫುಡ್ಡನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಎಲ್ಲರೂ ಖುಷಿಯಾಗಿದ್ದಾರೆ, ಸಪೋರ್ಟಿವ್ ಮಾಡ್ತಾರೆ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ, ಮಾಸ್ಕ್ಗಳನ್ನ ಯೂಸ್ ಮಾಡ್ತಾರೆ. ಕೊರೋನಾ ಹಿನ್ನೆಲೆ ಅದ್ಧೂರಿ ಸಭೆ ಸಮಾರಂಭಗಳಿಗೆ ಬ್ರೇಕ್ ಹಾಕಲಾಗಿದೆ. ಮದುವೆಯಾಗಬೇಕು ಎಂದ್ರೇನೆ ಆಗ್ತಾನೆ ಇಲ್ಲ. ಅದ್ಧೂರಿ ವಿವಾಹ ವಾರ್ಷಿಕೋತ್ಸವ, ಹುಟ್ಟುಹಬ್ಬ, ಗೃಹ ಪ್ರವೇಶ ಸೇರಿದಂತೆ ಎಲ್ಲರನ್ನ ಕರೆದು ಗುಟ್ಟಾಗಿ ಕಿಟ್ಟಿ ಪಾರ್ಟಿ ಮಾಡ್ತೀವಿ ಅಂದ್ರೆ ಸುಮ್ಮನಿರ್ತಾರಾ? ಸಾಧ್ಯವೇ ಇಲ್ಲ. ಆದರೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಾಂಗ ಸುಮ್ಮನಿರಬೇಕು ಎಂದರೆ ಈ ತರಹದ ಆಚರಣೆ ಮಾಡಬೇಕು. ಯಾವ ತರಹ ಅಂತೀರ? ಈ ಸುದ್ದಿ ನೋಡಿ. ಹೊಸಪೇಟೆ ನಗರದ ಚಿತ್ತುವಾಡಿಗೆ ಪ್ರದೇಶದ ಧೋಬಿಘಾಟ್ ಒಂದರಲ್ಲಿ ಬಟ್ಟೆ ತೊಳೆಯುತ್ತಿರುವ ಮಡಿವಾಳ ಸಮಾಜದ ಅನೇಕ ಯುವಕ ಯುವತಿಯರು ತಮ್ಮ ತಮ್ಮ ಕಾಯಕದಲ್ಲಿ ನಿರತರಾಗಿದ್ದರು. ನಿಂತ ನಿಂತ ಹಾಗೆ ದಂಪತಿಗಳಿಬ್ಬರು ಬಂದು ಇದ್ದವರಿಗೆ ಹಾಗೂ ಇಂತಹದ್ದೇ ಕಾಯಕದಲ್ಲಿ ತೊಡಗಿಸಿಕೊಂಡವರಿಗೆ ನೆರವಾಗಲು ಆಹಾರ ಧಾನ್ಯದ ಪೊಟ್ಟಣಗಳನ್ನು ಹಿಡಿದು ಬಂದರು. ಯಾರು ಅಂತ ನೋಡಿದರೆ ಚಿತ್ತುವಾಡಿಗೆಯ ಹಿರಿಯರಾದ ಮಡಿವಾಳ ಸಮಾಜದ ವೆಂಕೋಬಣ್ಣನವರು. ತಮ್ಮ ಮದುವೆ ವಾರ್ಷಿಕೋತ್ಸವವನ್ನು ದಂಪತಿ ಸಮೇತ ಆಗಮಿಸಿ ಮಡಿವಾಳ ಸಮಾಜದೊಂದಿಗೆ ಆಚರಿಸಿಕೊಂಡು ಸಂತಸ ಪಟ್ಟರು. ಅಲ್ಲದೆ ಕೊರೋನಾ ಮಹಾಮಾರಿಯ ಈ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ಇಡೀ ಮಡಿವಾಳ ಸಮಾಜಕ್ಕೆ ಆಹಾರ ಧಾನ್ಯದ ಕಿಟ್ಗಳನ್ನು ನೀಡುವ ಮೂಲಕ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ವಿಶಿಷ್ಟವಾಗಿ ಆಚರಿಸಿಕೊಂಡರು. ಈ ಕುರಿತಾಗಿ ಮಡಿವಾಳ ಸಮಾಜದ ಬಂಧುಗಳು ವೆಂಕೋಬಣ್ಣ ದಂಪತಿಗಳ ಕಾರ್ಯವನ್ನು ಶ್ಲಾಘಿಸಿದ್ದು ಹೀಗೆ. ಮಡಿವಾಳ ಸಮಾಜದ ಮುಖಂಡರಾಗಿರ್ತಕ್ಕಂಥ ಚಿತ್ತುವಾಡಿಗೆ ವೆಂಕೋಬಪ್ಪನವರು ಹೋದ್ಸರಿ ಕೂಡ ಲಾಕ್ಡೌನಲ್ಲಿ ನಮ್ಮ ಜನಾಂಗದ
ಅತ್ಯಂತ ಕಡುಬಡವರಿಗೆ ಮತ್ತು ಕಟ್ಟಕಡೆಯ ವ್ಯಕ್ತಿಗಳಿಗೆ ಅವರು ಸಂಸಾರಕ್ಕೆ ಬೇಕಾಗಿರತಕ್ಕಂಥ ದಿನಸಿ ಸಾಮಾನುಗಳನ್ನು ಆಹಾರದ ಕಿಟ್ಗಳನ್ನು ಕೊಟ್ಟಿದ್ರು. ಈ ಸಾರಿ ಕೂಡ ಅವರು ಮುಂದುವರೆದು ಒಂದು ಸುಮಾರು ಒಂದು 200 ಜನಕ್ಕೆ ನಮ್ಮ ಸಮಾಜದಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳಿಗೆ ಸಹಾಯವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಈ ನಮ್ಮ ದೇವಸ್ಥಾನದಲ್ಲಿ ಎಲ್ಲರನ್ನೂ ಕರೆಸಿಕೊಡಿದ್ದಾರೆ. ಅವರಿಗೆ ಹಾಗೆ ಅವರಿಗೂ ಮತ್ತು ಅವ್ರ ಕುಟುಂಬದವರಿಗೂ ದೇವರು ಇನ್ನೂ ಒಳ್ಳೇದು ಮಾಡಲಿ, ಅವರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಾನು ಬೇಡ್ಕೊಳ್ತೀನಿ. ಇಂದು ಎಂಕೋಪ ಮತ್ತು ಈ ತಾಲೂಕು ಸಂಘದ ಮಡಿವಾಳ ಸಂಘದವರು ಈ ಒಂದು ಅತ್ಯಂತ ಬಡವರಿಗೆ ಕಡುಬಡವರಿಗೆ ಒಂದು ಕಿಟ್ಟನ್ನು ವಿತರಿಸಬೇಕು ಅನ್ನೋ ಒಂದು ಉತ್ಸಾಹದಿಂದ ಎಲ್ಲರೂ ಸೇರಿ ಮಾತನಾಡಿ ಕೊನೆಗೆ ಎಲ್ಲ ನಮ್ಮ ಮೇಲೆ ಶೇರನ್ನು ನಾವು ಕೊಟ್ಟಿದ್ದೀವಿ. ಆದರೆ ಎಂಕೋಪ ಅನ್ನೋರು ಏನಾದರೂ ಮೇಜರ್ ಶೇರ್ ಅವರು ಹಾಕಿ ಅವರೇ ಈ ಕಿಟ್ಟನ್ನು ತಯಾರು ಮಾಡಿ ಎಲ್ಲರಿಗೆ ಹಂಚುತ್ತಾ ಇದ್ದಾರೆ. ನಿಜವಾಗ್ಲೂ ಸಂತೋಷದ ವಿಚಾರ. ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಇಂಥ ಒಂದು ಸಹಾಯ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಬರೋದಿಲ್ಲ ಅಂತ ಒಂದು ದೊಡ್ಡ ಗುಣ ವೆಂಕಪ್ಪಗೂ ಮತ್ತು ನಮ್ಮೆಲ್ಲ ಜನ ನಮ್ಮ ಮುಖಂಡರಿಗೆ ಕೆಲವು ಇರೋದರಿಂದ ಈ ರೀತಿಯ ಒಂದು ಬೆಳವಣಿಗೆ ಒಳ್ಳೆಯದು ಮತ್ತು ನಮ್ಮ ಅತ್ಯಂತ ಕಡುಬಡವರಿಗೆ ಇದರಿಂದ ಅಲ್ಪ ಅಳಿಲ ಸೇವೆಯ ಸಹಾಯ ಆದರೂ ಆಗ್ತೈತಿ. ಸರ್ಕಾರ ಸಹಾಯ ಮಾಡಿದ್ರು ನಾವು ಸಹ ಅವರಿಗೆ ಒಂಥರ ಪ್ರೋತ್ಸಾಹ ರೀತಿಯಲ್ಲಿ ಸಹಾಯ ಮಾಡೋದರಿಂದ ನಮಗೆ ಒಂಥರ ಮನಸ್ಸಿಗೆ ಸಂತೋಷ ಮತ್ತು ಅವರು ತೆಗೆದುಕೊಂಡ್ರಿಗೆ ಸಂತೋಷ ಆಗಲಿ. ಹೀಗೆ ಒಂದು ಈ ಒಂದು ಪ್ರವೃತ್ತಿ ದಾನ ಪ್ರವೃತ್ತಿ ಇನ್ನು ಬೆಳೀಲಿ ನಮ್ಮಲ್ಲಿ ನಮ್ಮ ಜನಾಂಗದಲ್ಲಿ ಅಂತ ಹೇಳುತ್ತಾ ನನ್ನೆರಡು ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್. ಮಡಿವಾಳ ಸಮಾಜ ಬಂಧುಗಳಿಗೆ ಈ ದಿವಸ ವೆಂಕಣ್ಣವರ ವೆಂಕೋಬಣ್ಣನವರ ಒಂದು ನೇತೃತ್ವದಲ್ಲಿ ಈ ಅತ್ಯಂತ ಕಡುಬಡವರಿಗೆ ಮತ್ತು ಹಸಿದ ಹೊಟ್ಟೆಗಳಿಗೆ ಹಸಿದವರಿಗೆ ಊಟ ನೀಡುವ ಒಂದು ಸದುದ್ದೇಶದಿಂದ ಇವತ್ತು ಅವರ 30 ವರ್ಷದ ವಿವಾಹದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಇವತ್ತು ಅವರು ಚಿತ್ತವಡಿಗೆ ದೋಬಿಗಾಡದಲ್ಲಿರ್ತಕ್ಕಂಥ ಈ ಮಡಿವೇಶ್ವರ ಸನ್ನಿಧಿಯಲ್ಲಿ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅತ್ಯಂತ ಕಡುಬಡವರಿಗೆ ಮತ್ತು ಸಂಪೂರ್ಣ ಹಿಂದುಳಿದಂಥ ಕಡುಬಡವರಿಗೆ ಇವತ್ತಿನ ಕಿಟ್ಟನ್ನು ಸಮರ್ಪಣೆ ಮಾಡಿದರೆ ಅವರಿಗೆ ದೇವರ ಆರೋಗ್ಯಾಶ ಕೊಟ್ಟು ಇನ್ನೂ ಅವರಿಗೆ ಹೆಚ್ಚಿನ ಉತ್ಸಾಹವನ್ನು ಕೊಡಲಿ. ಅದೇ ರೀತಿ ನಮ್ಮಂಥ ಯುವಕರಿಗೂ ಸಹ ಉತ್ಸಾಹದ ಪ್ರೋತ್ಸಾಹ ಕೊಡಲಿ, ಅವ್ರಿಗೆ ದೇವರು ಸದಾ ಸುಖಿ ಹಸನ್ಮುಖಿಯಾಗಿ ಜೀವನ ಕೊಡಲಿ ಅಂತೇಳಿ ಅವ್ರ ಕುಟುಂಬಕ್ಕೆ ದೇವರ ಆಶೀರ್ವಾದ ಮಾಡಲಿ ಅಂತೇಳಿ ಇವತ್ತು ನಾನು ಎರಡು ಮಾತನ್ನು ಮುಗಿಸ್ತೇನೆ. ಅದೇ ರೀತಿಗೆ ಒಂದು ನಮ್ಮ ಮಡಿವಾಳ ಸಮಾಜಕ್ಕೆ ಒಂದು ಕ್ಯೂ ಮಾತನ್ನು ಹೇಳಿ ಇಷ್ಟಪಡ್ತೀನಿ. ಸರ್ಕಾರ ಘೋಷಿಸಿದಂಥ ಪ್ಯಾಕೇಜನ್ನು ಇವತ್ತು ಪ್ರತಿಯೊಬ್ಬರು ಮಡಿವಾಳರು ತೆಗೆದುಕೊಳ್ಬೇಕು. ಅದಕ್ಕೆ ಬೇಕಾಗತಕ್ಕಂಥ ಆಧಾರ್ ಕಾರ್ಡು, ಪಾಸ್ಬುಕ್ಕು, ಆಧಾರ್ ಕಾರ್ಡು, ಪಾಸ್ಬುಕ್ಕು ಮತ್ತು ಕುಟುಂಬದ ಆಧಾರ್ ಕಾರ್ಡ್ಗಳು ಅಥವಾ ಜಾತಿಯ ಪ್ರಮಾಣಪತ್ರ ಮತ್ತು ರೇಷನ್ ಕಾರ್ಡ್ ಇವೆಲ್ಲ ತೆಗೆದುಕೊಂಡು ಹೋಗಿ ಲೇಬರ್ ಆಫೀಸಲ್ಲಾಗಲಿ ಅಥವಾ ಈ ಇರ್ತಕ್ಕಂಥ ಪ್ರೈವೇಟ್ ಇರ್ತಕ್ಕಂಥ ಆನ್ಲೈನ್ ಇರ್ತಕ್ಕಂಥ ಕಂಪ್ಯೂಟರ್ ಆಫೀಸ್ಗಳಿಗೆ ಆಗಲಿ ಹೋಗಿ ತಾವು ಅರ್ಜಿಯನ್ನು ಸಲ್ಲಿಸಿ ಈ ಸರ್ಕಾರ ಘೋಷಿಸಿದಂಥ ಪ್ಯಾಕೇಜನ್ನು ಸದುಪಯೋಗ ಪಡಿಸ್ಕೋಬೇಕಂತೇಳಿ ಮಡಿವಾಳರಲ್ಲಿ ನಾನು ಪ್ರತಿಯೊಬ್ಬರಲ್ಲಿ ಕೇಳ್ಕೊತೀನಿ. ಜೈ ಮಡಿವಾಳೇಶ್ವರ. ಹೊಸಪೇಟೆ ನಗರದ ಹೊರವಲಯದಲ್ಲಿದ್ದು ಅನೇಕ ಸಮೂಹ ಸಂಪರ್ಕಗಳಿಂದ ದೂರವಿರುವ ವಿನಾಯಕ ನಗರ ಬಡಾವಣೆ ಅತ್ಯಂತ ಹಳೆಯ ಬಡಾವಣೆಯಾಗಿದ್ದರೂ ಕೂಡ ಸೌಲಭ್ಯಗಳನ್ನು ಪಡೆಯುವಲ್ಲಿ ಹಿಂದೆಯೇ ಉಳಿದಿದೆ. ನಗರ ಸಾರಿಗೆ, ಕುಡಿಯುವ ನೀರು, ಬೀದಿ ದೀಪಗಳು ಸೇರಿದಂತೆ ಯಾವುದೇ ಮೂಲ ಸೌಕರ್ಯಗಳಿಲ್ಲದೆ ತನ್ನದೇ ಆದ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಎಂಬುದು ಇಲ್ಲಿನ ನಿವಾಸಿಗರ ಅಳಲು. ಹೌದು, ಬಹುತೇಕ ಒಂದು ಬಡಾವಣೆ ಪಡೆಯಬೇಕಾಗಿರುವ ಕನಿಷ್ಠ ಮೂಲ ಸೌಕರ್ಯಗಳು ಇಲ್ಲದೇ ಇರುವ ವಿನಾಯಕ ನಗರ ಬಡಾವಣೆ ನಗರದ ಅತ್ಯಂತ ಹಳೆ ಬಡಾವಣೆಯಾಗಿದ್ದು ನಗರಾಭಿವೃದ್ಧಿ ಪ್ರಾಧಿಕಾರವೇ ನಿರ್ಮಾಣ ಮಾಡಿದ್ದರೂ ಸಹ ಮೂಲ ಸೌಕರ್ಯಗಳು ಮಾತ್ರ ಕಾಣದಾಗಿವೆ. ಈ ಹಿನ್ನೆಲೆಯಲ್ಲಿಯೇ ಈ ಭಾಗದ ನಿವಾಸಿಗರು ತಮ್ಮ ಸೌಕರ್ಯಗಳನ್ನು ಪಡೆಯಲು ತಾವುಗಳೇ ಸಂಘವನ್ನು ಕಟ್ಟಿಕೊಳ್ಳುವ ಮೂಲಕ ಹೋರಾಟಕ್ಕೆ ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿಯೇ ಇಲ್ಲಿನ ನಿವಾಸಿಗಳು ಕನಿಷ್ಠ ಒಂದು ಅಂಚೆ ಡಬ್ಬವನ್ನಾದರೂ ನೀಡಿ ಎಂದು ಅಂಚೆ ಇಲಾಖೆಯ ಸಹಾಯಕ ಅಧೀಕ್ಷಕರನ್ನು ಕೋರಿರುವುದು ಸಾಕ್ಷಿಯಾಗಿದೆ. ಈ ಕುರಿತು ಸಂಘದ ಅಧ್ಯಕ್ಷ ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ನಿವಾಸಿಗರು ಅಂಚೆ ಪೋಸ್ಟ್ ಮಾಸ್ಟರ್ ಸೇರಿದಂತೆ ಅಂಚೆ ಸಹಾಯಕ ಅಧೀಕ್ಷಕರನ್ನು ಭೇಟಿ ಮಾಡಿ ತಮ್ಮ ಮನವಿ ಸಲ್ಲಿಸಿದ್ದಾರೆ. ವಿನಾಯಕ ನಗರಕ್ಕೆ ಬಂದು ಲೆಟರ್ ಬಾಕ್ಸ್ ಬೇಕಂತೇಳಿ ನಾವು ಮುಖ್ಯ ಪೋಸ್ಟ್ ಅಧಿಕಾರಿಗಳಿಗೆ ನಾವು ಮನೆಯನ್ನು ಕೊಟ್ಟಿದ್ದೀವಿ. ಆ ಮನವಿಗೆ ಅವರು ಸ್ಪಂದಿಸಿ ನಾವು ಅದನ್ನು ಬೇಕಾಗಿರ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತೀವಿ, ತಪ್ಪದೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ನಮ್ಮ ವಿನಾಯಕ ನಗರ ಬಂದುಬಿಟ್ಟು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 1994 ನಿರ್ಮಾಣ ಆಗಿದೆ. 55 ಎಕರೆ ಲೇಔಟು, ಸುಮಾರು 1100 ಮನೆಗಳಿದೆ ಅಲ್ಲಿ. ಆಮೇಲೆ ಸುತ್ತಮುತ್ತ ಒಂದು 15-20 ಸಣ್ಣ ಸಣ್ಣ ಲೇಔಟ್ಗಳಿದ್ದಾವೆ. ಇವಕ್ಕೆಲ್ಲದೂ ಪೋಸ್ಟ್ ಬಾಕ್ಸಿನ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಸಭೆಯಲ್ಲಿ ನಾವು ಮನವಿ ಮಾಡೋದಕ್ಕೋಸ್ಕರ ನಮಗೆ ಸಹಕಾರವಾಗಿ ಅವರು ಸ್ಪಂದಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಏನು ವಿನಾಯಕ ನಗರದಿಂದ ಈ ಒಂದು ವೆಲ್ಫೇರ್ ಅಸೋಸಿಯೇಷನಿಂದ ಪದಾಧಿಕಾರಿಗಳು ಬಂದು ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ಏನು ಲೆಟರ್ ಬಾಕ್ಸ್ ಬೇಕು ಅಂತೇಳಿ. ಖಂಡಿತವಾಗಿಯೂ
ನಾನು ಮೇಲಧಿಕಾರಿಗಳ ಗಮನಕ್ಕೆ ತಂದು ಅವರಿಗೆ ಒಂದು ಲೆಟರ್ ಬಾಕ್ಸ್ ಅನ್ನು ಕೊಡಲಿಕ್ಕೆ ನಾನು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ ವಿನಾಯಕನಗರ ಬಡಾವಣೆಯಿಂದ ಅಲ್ಲಿರ್ತಕ್ಕಂಥ ನಿವಾಸಿಗಳು 1100 ಮನೆಗಳಿದ್ದಾವೆ, ಆಮೇಲೆ ನಮಗೆ ಲೆಟರ್ ಬಾಕ್ಸಿನ ಅವಶ್ಯಕತೆ ಇದೆ ಅಂತಂದು ಅವರು ಹೇಳ್ತಿದ್ದಾರೆ. ಇದನ್ನು ಕೇಳಿ ನಮಗೆ ಭಾಳ ಸಂತೋಷ ಆಗಿದೆ. ಯಾಕಂದರೆ ನಮ್ಮ ಇಲಾಖೆಯ ನಿರ್ದೇಶನಗಳು ಯಾವ ರೀತಿ ಇದ್ದಾವೆ ಅಂದರೆ, ಎಲ್ಲ ಊರಲ್ಲಿ ಸಾಕಷ್ಟು ಲೆಟರ್ ಬಾಕ್ಸ್ ಇದ್ದಾವೆ, ಲೆಟರ್ಗಳು ಬೀಳ್ತಾ ಇಲ್ಲ, ಅವನ್ನ ಲೆಟರ್ ತೆಗಿರಿ ಅಂತಂದು ನಮಗೆ ನಿರ್ದೇಶನ ಇರೋ ಕಾಲಕ್ಕೆ ಇವರು ಬಂದು ನಮ್ಮ ಬಡಾವಣೆಗೆ ಒಂದು ಲೆಟರ್ ಬಾಕ್ಸ್ ಕೊಡ್ರಿ ಅಂತಂದು ಬಂದಿದ್ದಾರೆ. ಅದು ಭಾಳ ಸಂತೋಷದ ವಿಷಯ. ನಾವು ಲೆಟರ್ ಬಾಕ್ಸ್ ಕೊಡಲಿಕ್ಕೆ ನಮಗೇನು ಅಭ್ಯಂತರ ಇಲ್ಲ, ಬಟ್ ಅದರ ಉದ್ದೇಶ ಈಡೇರಬೇಕು, ಅದರಲ್ಲಿ ಲೆಟರ್ಗಳು ಬೀಳಬೇಕು. ಬರವಣಿಗೆ ಲಿಖಿತ ಈ ರೂಪದ ವ್ಯವಹಾರಗಳು ಈಗ ಸದ್ಯ ಕಡಿಮೆ ಆಗಿದ್ದಾವೆ. ಇಂಥ ವ್ಯವಸ್ಥೆಯಲ್ಲಿ ಇವರೇನು ಇದನ್ನು ಉಳಿಸ್ಕೋಬೇಕಂದ್ರೆ ಬರವಣಿಗೆಯನ್ನು ಜಾಸ್ತಿ ಮಾಡಬೇಕು, ಪತ್ರ ವ್ಯವಹಾರ ಮಾಡಬೇಕು, ಅದರಲ್ಲಿ ಪತ್ರಗಳು ಬೀಳಬೇಕು. ಆ ರೀತಿ ಇದ್ದರೆ ಇದರ ಉದ್ದೇಶ ಈಡೇರ್ತದೆ. ನಾವು ಅದನ್ನು ಸರ್ವೆ ಮಾಡಿ ನಾವು ಆಮೇಲೆ ಇಲ್ಲಿರ್ತಕ್ಕಂಥ ಸಹಾಯಕ ಅಂಚೆ ಅಧೀಕ್ಷಕರು ಅದನ್ನು ನಿರೀಕ್ಷಣೆ ಮಾಡಿ ಅದನ್ನೆಲ್ಲ ಸರ್ವೆ ಮಾಡಿ ಫೀಸಿಬಿಲಿಟಿ ಇದ್ದರೆ ಖಂಡಿತ ನಾವು ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಂದು ಹೇಳ್ತಾ ನಾನು ಹೇಳ್ಕೊಳ್ತೀನಿ. ಹಸಿದವರಿಗೆ ಊಟ, ಅಗತ್ಯವಿರುವವರಿಗೆ ಆಹಾರ ಧಾನ್ಯಗಳ ಕಿಟ್ ಎಂಬಂತೆ ನಗರದಲ್ಲಿ ಬರುವ ಕೆಲವು ಸಂಘ ಸಂಸ್ಥೆಗಳು, ದಾನಿಗಳು, ಸ್ನೇಹಿತರು ಹಾಗೂ ಸ್ಥಿತಿವಂತರು ಒಟ್ಟಾಗಿ ಒಂದಷ್ಟು ಹಣವನ್ನು ಕೂಡಿಸಿ ನಿರ್ಗತಿಕರಿಗೆ ಸಹಾಯ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಹೀಗೆ 500 ಆಹಾರ ಪ್ಯಾಕೆಟ್ಗಳನ್ನು ಅಗತ್ಯವಿರುವವರಿಗೆ ವಿತರಿಸಿ ಅನ್ನದಾನಗೈದ ಯುವಕರು ಸಾಮಾಜಿಕ ಪ್ರಜ್ಞೆ ಮೆರೆದಿದ್ದಾರೆ. ಅಂತೆಯೇ ಹೊಸಪೇಟೆ ನಗರದ 34ನೇ ವಾರ್ಡ್ನಲ್ಲಿ ಕೆಳಗಡೆಯ ಶ್ರೀ ಶಂಕರಮ್ಮ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸೇರಿದಂತೆ ಅನೇಕ ಸ್ನೇಹಿತರು ಸೇರಿಕೊಂಡು ಅಂದಾಜು 500 ಆಹಾರದ ಪೊಟ್ಟಣಗಳನ್ನು ತಯಾರಿಸುವ ಮೂಲಕ ಬಡವರು ನಿರಾಶ್ರಿತರು ಅಷ್ಟೇ ಯಾಕೆ ಕೊರೋನಾ ಮಹಾಮಾರಿಯ ಈ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ಗಳಾಗಿ ಕಾರ್ಯನಿರ್ವಹಿಸುವ ಕಾರ್ಯಕರ್ತರಿಗೂ ಸಹ ವಿತರಿಸುವ ಮೂಲಕ ತಮ್ಮ ಮಾನವೀಯತೆ ಪ್ರದರ್ಶಿಸಿದರು. ಅಲ್ಲದೆ ತಮ್ಮ ಈ ಕಾರ್ಯದ ಕುರಿತಾಗಿ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ಕರೋನಾ ಎಸ್ಪೆಷಲಿ ಕರೋನಾ ಬಂದಿದ್ದಾಗಲಿಂದ ಕರೋನಾ 19 ಬಂದಿದ್ದಾಗಲಿಂದ ಇದು ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಇವತ್ತು ಇದು ಯಾವಾಗ ವರ್ಷಕ್ಕೊಂದ್ಸಲ ಮಾಡ್ತಾ ಇದ್ದೀವಿ ನಾವು. ಬಟ್ ಆದರೆ ಇವತ್ತೇನಿದೆ ಅಲ್ಲ, ಇವತ್ತೆಲ್ಲರೂ ನಮ್ಮ ಫ್ರೆಂಡ್ಸು ನಾವು ಎಲ್ಲರೂ ಸೇರಿ ಒಂದು 200 ಜನಕ್ಕೆ ಅಂದರೆ ನಿರಾಶ್ರಿತರಿಗೆ ಕೂಲಿ ಕಾರ್ಮಿಕರಿಗೆ ಅವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಬೇಕಂತ ನಾವು ಎಲ್ಲ ಅಂದ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲರೂ ಇದನ್ನು ಸದುಪಯೋಗ ಪಡಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲರೂ ಈ ಒಂದು COVID-19 ಪ್ರಯುಕ್ತವಾಗಿ ನಮ್ಮ ಬಡಜನರಿಗೆ ಸಹಾಯವಾಗಲಂತಂದು ಹೇಳಿ ತೀರ್ಮಾನ ಮಾಡಿ ಇವತ್ತು ವಾಟರ್ ಬಾಟಲು ಮತ್ತು ಪುಳಿಯೋಗರೆ ಹಂಚೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ಇವತ್ತು ಬಡಜನರಿಗೆ ಮತ್ತು ನಿರಾಶ್ರಿತರಿಗೆ ಮತ್ತು ಕೊರೋನಾ ವಾರಿಯರ್ಸ್ಗೆ ಎಲ್ಲರಿಗೂ ವಿತರಣೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸ್ಟೇ ಹೋಮ್ ಸ್ಟೇ ಸೇಮ್, ಎಲ್ಲರೂ ಮಾಸ್ಕ್ ಉಪಯೋಗಿಸಿ ಸೋಷಿಯಲ್ ಡಿಸ್ಟೆನ್ಸ್ ಮಾಡಿ ಆದಷ್ಟು ಸೆಲ್ಫ್ ಕಾನ್ಷಿಯಸ್ ಆಗಿದೆ COVID-19 ಆದಷ್ಟು ಆದಷ್ಟು ನಮ್ಮ ತಾಯಿ ಬನಶಂಕರಿ ದೇವಿ ಕೃಪೆಯಿಂದ ಎಲ್ಲ ಈ COVID-19 ಆದಷ್ಟು ಬೇಗ ನಿವಾರಣೆ ಆಗಲಿ ಅಂತಂದು ಹೇಳಿ ನಮ್ಮೆಲ್ಲ ಸ್ನೇಹದ ಬಳಗದಿಂದ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದ. ಇದೀಗ ಅನಾಮಧೇಯ ಗಂಡು ಶವದ ವಾರಸುದಾರರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಹೊಸಪೇಟೆಯ ಪಟ್ಟಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅನಾಮಧೇಯ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಸುಮಾರು 60-65 ವರ್ಷ ವಯೋಮಾನವಿದ್ದು ಅಂದಾಜು 5 ಎತ್ತರ, ತಲೆ ತುಂಬ ಬಿಳಿ ಕೂದಲು, ತೆಳುವಾದ ಮೈಕಟ್ಟು ಹೊಂದಿದ್ದಾನೆ. ಕೆಂಪು ಬಣ್ಣದ ಟೀಶರ್ಟ್ ಮತ್ತು ಕೆಂಪು ಬಣ್ಣದ ಬರ್ಮುಡಾ ಧರಿಸಿರುತ್ತಾನೆ. ಈ ಚಹರೆಯುಳ್ಳ ವ್ಯಕ್ತಿಯ ಶವವನ್ನು ಯಾರಾದರೂ ಗುರುತಿಸಿದ್ದಲ್ಲಿ ತಕ್ಷಣವೇ ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಪೊಲೀಸ್ ಪ್ರಕಟಣೆ ಹೊರಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮನುಕುಲದ ಜೊತೆಗೆ ಪ್ರಾಣಿ ಸಂಕುಲಕ್ಕೂ ಕೊರೋನಾ ಕಾಟ. ಕೊರೋನಾ ಸಂಕಷ್ಟಕ್ಕೆ ಪ್ರಾಣಿ ಸಂಕುಲ ಹೊರತಾಗಿಲ್ಲ. ಪ್ರಾಣಿಗಳನ್ನ ದತ್ತು ಪಡೆಯುವ ಮೂಲಕ ನೆರವಾಗಲು ನಟ ದರ್ಶನ್ ಮನವಿ. ಮಕ್ಕಳ ಪಾಲಿಗೆ ಅಮೃತವಾಗಿದ್ದ ಅಕ್ಷಯ ಪಾತ್ರೆಯ ಬಿಸಿಯೂಟ ಇದೀಗ ನೊಂದವರ ಒಡಲಿಗೆ. ಅನ್ನದಾಸೋಹ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು
ಅಕ್ಷಯ ಪಾತ್ರೆ, ವಿವಿಧ ಏರಿಯಾಗಳಲ್ಲಿ ಬಿಸಿಯೂಟ ಹಂಚಿಕೆ, ಅತ್ತ ಹಸಿದವರಿಗೆ ಅನ್ನ ನೀಡುತ್ತಿರುವ ದಾನಿಗಳು, ಇತ್ತ ಮಡಿವಾಡ ಸಮಾಜ ಬಂಧುಗಳಿಗೆ ಆಹಾರ ಧಾನ್ಯಗಳ ಕಿಟ್ಟು ವಿತರಿಸಿ, ವಿಶಿಷ್ಟವಾಗಿ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಂಡ ಬೆಂಕುಬಣ್ಣ ದಂಪತಿಗಳು. ವಿನಾಯಕ ನಗರ ಬಡಾವಣೆಗೆ ಬೇಕಂತೆ ಅಂಚೆ ಡಬ್ಬ, ಈ ಭಾಗದ ನಿವಾಸಿಗಳಿಂದ ಅಂಚೆ ಕಚೇರಿಗೆ ಮನವಿ. 34ನೇ ವಾರ್ಡ್ ಕೆಳಗಡೆ ಬನಶಂಕರಿ ದೇವಸ್ಥಾನದಲ್ಲಿ ಸಿದ್ಧವಾದ ಆಹಾರದ ಕಿಟ್, ಅಗತ್ಯವಿರುವವರಿಗೆ 500 ಆಹಾರ ಕಿಟ್ ನೀಡಿ ಸಹಾಯ ಹಸ್ತ ಚಾಚಿದ ಯುವ ಪಡೆ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೆನಪಿಡಿ, ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ. ಕೋವಿಡ್ ನಿರ್ಮೂಲನೆಗೆ ಸರ್ವರೂ ಸಹಕರಿಸೋಣ. ವಂದನೆಗಳೊಂದಿಗೆ ಮಂಜುನಾಥ್ ಉಪ್ವಾರ್.